ಹಾಯ್ ಫ್ರೆಂಡ್ಸ್, ವೈವಿಧ್ಯ ಚಾನಲ್ಗೆ ಮತ್ತೊಮ್ಮೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಪೈನಾಪಲನ್ನು ಎಷ್ಟು ಈಸಿಯಾಗಿ ಪೈನಾಪಲ್ ಕಟ್ಟರಿಂದ ಕಟ್ ಮಾಡ್ಬೋದು, ಹಾಗೆ ಪೈನಾಪಲಿಂದ ಚಾಟನ್ನು ಹೇಗೆ ಮಾಡ್ಬೋದು ಅನ್ನೋ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಪೈನಾಪಲ್ ಕಟ್ಟರ್. ಇದು ನಿಮಗೆ ಎಲ್ಲ ಕಡೆ ಆನ್ಲೈನಲ್ಲೂ ಕೂಡ ಈಸಿಯಾಗಿ ಸಿಗ್ತದೆ. ಇದಕ್ಕೆ ಶಾರ್ಪ್ ಬ್ಲೇಡ್ ಇರ್ತದೆ. ಪೈನಾಪಲ್ನಲ್ಲಿರುವಂಥ ಮುಳ್ಳುಗಳನ್ನೆಲ್ಲ ಸಪ್ರೇಟ್ ಮಾಡಿ, ಹಾಗೆ ಮಧ್ಯಭಾಗವನ್ನು ಕೂಡ ಸಪ್ರೇಟ್ ಮಾಡಿ ನಮಗೆ ಕಟ್ಟಾಗಿ ಬರ್ತದೆ. ತುಂಬ ಈಸಿಯಾಗಿ 5 ನಿಮಿಷದಲ್ಲಿ ಮಾಡ್ಬೋದು. ಶಾರ್ಪ್ ಕೂಡ ಇರ್ತದೆ. ಅಡುಗೆ ಮನೆಯಲ್ಲಿ ತುಂಬ ಉಪಯೋಗ ಆಗುವಂಥ ಒಂದು ವಸ್ತು ಅಂತ ಅನ್ನಿಸ್ತದೆ. ಹಾಗೆ ತುಂಬ ಕಾಸ್ಟ್ಲಿ ಏನಿಲ್ಲ, 300 ರೂಪಾಯಿ ಒಳಗೆ ಇದು ಸಿಗ್ತದೆ. ತುಂಬ ದಿನದಿಂದ ನಾನು ಅಡುಗೆ ಮನೆಯಲ್ಲಿ ಉಪಯೋಗಿಸ್ತಾ ಇರೋದ್ರಿಂದ ನಿಮ್ಮೊಂದಿಗೆ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು. ಹಾಗೆ ಪೈನಾಪಲನ್ನು ತೊಗೊಂಡು 2 ಬದಿಯಲ್ಲಿ ಕಟ್ ಮಾಡ್ಕೊಳ್ಳೋಣ. ನನ್ನ ವೈವಿಧ್ಯ ಚಾನಲಿನಲ್ಲಿ ತುಂಬ ಒಳ್ಳೊಳ್ಳೆ ರೆಸಿಪಿಗಳು, ಕಿಚನ್ ಟಿಪ್ಸ್ಗಳೆಲ್ಲ ಇವೆ. ಒಮ್ಮೆ ವಿಸಿಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪೈನಾಪಲನ್ನೇ ಈ ರೀತಿಯಾಗಿ ಸ್ಟ್ರೇಟಾಗಿ ಇಟ್ಕೊಂಡು ಪೈನಾಪಲ್ ಕಟ್ಟರನ್ನು ಮಧ್ಯದಲ್ಲಿ ಸರಿಯಾಗಿ ಇಟ್ಟು ಈ ರೀತಿಯಾಗಿ ತಿರುಗಿಸ್ತಾ ಬರಬೇಕು. ತುಂಬ ಫೋರ್ಸ್ ಹಾಕಿ ತಿರುಗಿಸ್ಬೇಕು ಅಂತ ಏನಿಲ್ಲ, ಈಸಿಯಾಗಿ ಬರ್ತದೆ. ಆದರೆ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ತಿರುಗಿಸ್ತಾ ಇರಬೇಕು. ಬ್ಲೇಡು ಶಾರ್ಪ್ ಇರೋದ್ರಿಂದ ಸ್ವಲ್ಪ ಲಕ್ಷ್ಯವನ್ನು ವಹಿಸಬೇಕು. ಪೈನಾಪಲನ್ನು ಕಟ್ ಮಾಡಿ ಆಯಿತು. ಸಿಪ್ಪೆಯನ್ನೆಲ್ಲ ತೆಗೆದಿಟ್ಕೊಳ್ಳೋಣ. ಪೈನಾಪಲಿನ ಮುಳ್ಳೆಲ್ಲ ಹೋಗಿ ಸಿಪ್ಪೆ ತುಂಬ ಚೆನ್ನಾಗಿ ಬಂದಿದೆ. ತುದಿಯನ್ನು ಸ್ವಲ್ಪ ಕಟ್ ಮಾಡಿ ನಿಮಗೆ ತೋರಿಸ್ತೇನೆ. ಈಗ ನೋಡಿ, ಪೈನಾಪಲಿನ ಸ್ಲೈಸ್ ತುಂಬ ಚೆನ್ನಾಗಿ ಬಂದಿದೆ. ಇಡಿಯಾಗಿ ಹೀಗೆ ಕೂಡ ತೆಗಿಬೋದು, ಕಟ್ ಮಾಡಿ ಕೂಡ ತೆಗಿಬೋದು. ಬೇಗ 5 ನಿಮಿಷದಲ್ಲಿ ಪೈನಾಪಲನ್ನು ಕಟ್ ಮಾಡ್ಬೋದು ಈಸಿಯಾಗಿ. ಮತ್ತು ಮಧ್ಯಭಾಗವನ್ನು ಕೂಡ ಈಸಿಯಾಗಿ ಈ ರೀತಿಯಾಗಿ ತೆಗಿಬೋದು. ಪೀಸಸ್ಸನ್ನು ತೋರಿಸ್ತಾ ಇದ್ದೇನೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇದರ ಸಣ್ಣ ಸಣ್ಣ ಚೂರುಗಳನ್ನು ಮಾಡಿಕೊಂಡು ಚಾಟ್ ಮಾಡ್ಕೊಳ್ಳೋಣ. ಚಾಟ್ಗಾಗಿ ನಾನು ಮೆಣಸಿನ ಪುಡಿ, ಪೆಪ್ಪರ್ ಪುಡಿ, ಚಾಟ್ ಮಸಾಲ ಪುಡಿ ಹಾಗೂ ಸಾಲ್ಟನ್ನು ಹಾಕಿ ಸೇರಿಸ್ತಾ ಇದ್ದೇನೆ. ಸಕ್ಕರೆ ಬೇಕಿದ್ದರೆ ಹಾಕ್ಕೊಳ್ಬೋದು, ಆದರೆ ಪೈನಾಪಲ್ ಸಿಹಿ ಇರೋದ್ರಿಂದ ನಾನು ಹಾಕ್ತಾ ಇಲ್ಲ. ಲಿಂಬು ರಸವನ್ನು ಬೇಕಿದ್ದರೆ ಹಾಕ್ಕೊಳ್ಬೋದು. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪೈನಾಪಲ್ ಚಾಟ್ ರುಚಿಯಾಗಿ ರೆಡಿ ಆಯಿತು. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಇನ್ನೊಮ್ಮೆ ಸಿಗೋಣ. ಈ ರೆಸಿಪಿ ಹಾಗೂ ಪೈನಾಪಲ್ ಕಟ್ಟರ್ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.